ಪಠಾಣ್ ಸಿನಿಮಾದ ವಿವಾದದಿಂದ ಆಕ್ರೋಶಗೊಂಡಿರುವ ಅಯೋಧ್ಯೆಯ ಸಾಧುಗಳು ಸಾಂಕೇತಿಕವಾಗಿ ಶಾರುಖ್ ಖಾನ್ ತಿಥಿಕರ್ಮಗಳನ್ನು ನೆರವೇರಿಸಿದರು ಬಾಲಿವುಡ್ ನಟ ಶಾರುಖ್ ಖಾನ್ ಅವರನ್ನ ಜೀವಂತವಾಗಿ ಸುಡುವುದಾಗಿ ಅಯೋಧ್ಯೆ ಶ್ರೀ ತಪಸ್ವಿ ಚಾಮಿಯಾ ಮಹಂತ್ ಪರಮಹಂಸ ದಾಸ್ ಬೆದರಿಕೆ ಹಾಕಿದ್ದಾರೆ ಪಠಾಣ್ ಸಿನಿಮಾ ವಿವಾದಕ್ಕೆ ಸಂಬಂಧಿಸಿದಂತೆ ಆಕ್ರೋಶಗೊಂಡಿರುವ ಅಯೋಧ್ಯೆಯ ಸಾಧುಗಳು ಸಾಂಕೇತಿಕವಾಗಿ ಶಾರುಖ್ ಖಾನ್ ತಿಥಿ ಕರ್ಮಗಳನ್ನು ನೆರವೇರಿಸಿದರು ಹದಿಮೂರನೇ ದಿನದ ಕರ್ಮಗಳನ್ನು ರಸ್ತೆ ಮಧ್ಯೆಯಲ್ಲೇ ನೆರವೇರಿಸಿದ ಅಯೋಧ್ಯೆಯ ಸಾಧುಗಳು ಇದು ಜಿಹಾದ್ ಅಂತ್ಯವನ್ನು ಸೂಚಿಸಲಿದೆ ತಮ್ಮ ಸಿನಿಮಾಗಳನ್ನ ಅದರ ಮೂಲಕ ಶಾರುಖ್ ಖಾನ್ ಜಿಹಾದ್ ಪ್ರಚಾರ ಮಾಡುತ್ತಿದ್ದಾರೆ ಎಂದಿದ್ದಾರೆ ಪಠಾಣ್ ಪ್ರದರ್ಶನಗೊಳ್ಳಲಿರುವ ಥಿಯೇಟರ್ಗಳಿಗೆ ಬೆಂಕಿ ಹಚ್ಚುವಂತೆ ನಾನು ಜನರಲ್ಲಿ ಮನವಿ ಮಾಡುತ್ತೇನೆ ನನ್ನ ನಮ್ಮ ಸನಾತನ ಧರ್ಮವನ್ನು ಸತತವಾಗಿ ಬಾಲಿವುಡ್ ಮತ್ತು ಹಾಲಿವುಡ್ ಗೇಲಿ ಮಾಡುತ್ತಿದೆ ಹಿಂದೂ ದೇವತೆಗಳನ್ನು ಅವಮಾನಿಸಲು ನಿರಂತರವಾಗಿ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ ಪಠಾಣ್ ಚಿತ್ರದಲ್ಲಿ ದೀಪಿಕಾ ಪಡುಕೋಣೆ ಕೇಸರಿ ಬಣ್ಣದ ಬಿಕಿನಿ ಧರಿಸಿದ್ದಾರೆ ಇದು ಸಂತರು ಮತ್ತು ಇಡೀ ದೇಶದ ಧಾರ್ಮಿಕ ಭಾವನೆಗಳು ಅವಗಳಿಗೆ ಧಕ್ಕೆ ಉಂಟು ಮಾಡಿದಂತಾಗಿದೆ ಶಾರುಖ್ ಖಾನ್ ಅವರು ನಿರಂತರವಾಗಿ ಸನಾತನ ಧರ್ಮವನ್ನು ಹೀಯಾಳಿಸುತ್ತಿದ್ದಾರೆ ಕೇಸರಿ ಬಿಕಿನಿಯನ್ನು ಧರಿಸಿ ಹಾಡಿನಲ್ಲಿ ಈ ರೀತಿ ಡ್ಯಾನ್ಸ್ ಮಾಡುವ ಅವಶ್ಯಕತೆ ಏನಿತ್ತು ಎಂದು ಮಹಂತ್ ಪರಮಾಂಸದಾಸ್ ಪ್ರಶ್ನಿಸಿದ್ದಾರೆ ಶಾರುಖ್ ಖಾನ್ ಅವರ ಪೋಸ್ಟರ್ಗಳನ್ನು ಕಳೆದ ವಾರವಷ್ಟೇ ಅಯೋಧ್ಯೆಯ ಸಾಧುಗಳು ಸುಟ್ಟು ಹಾಕಿದ್ದರು ಶಾರುಖ್ ಖಾನ್ ಅವರನ್ನು ಭೇಟಿಯಾದರೆ ಜೀವಂತವಾಗಿ ಸುಡುತ್ತೇನೆ ಎಂದು ಮಹಂತ್ ಪರಮಹಂಸ ದಾಸ್ ಬೆದರಿಕೆ ಹಾಕಿದ್ದರು ಪಠಾಣ್ ಚಿತ್ರವನ್ನು ಬ್ಯಾನ್ ಮಾಡಬೇಕು ಒಂದು ವೇಳೆ ಚಿತ್ರಮಂದಿರಗಳಲ್ಲಿ ಪಠಾಣ್ ಪ್ರದರ್ಶನಗೊಂಡರೆ ಚಿತ್ರಮಂದಿರಗಳನ್ನೇ ಸುಟ್ಟು ಹಾಕಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದರು ನಮ್ಮ ಈ ಕೇಸರಿ ಬಣ್ಣಕ್ಕೆ ಅವಮಾನ ಮಾಡಲಾಗಿದೆ ಹೀಗಾಗಿ ಆ ಚಿತ್ರವನ್ನು ಬಹಿಷ್ಕರಿಸಬೇಕು ಶಾರುಖ್ ಖಾನ್ ಅವರು ಪ್ರವಾದಿ ವಿರುದ್ಧ ಯಾವುದೇ ವೆಬ್ ಸೀರೀಸ್ ಮಾಡಿಲ್ಲ ಯಾಕೆಂದರೆ ಅವರಿಗೆ ಧೈರ್ಯವಿಲ್ಲ ಶಾರುಖ್ ಖಾನ್ ಅವರು ನಮ್ಮ ಸನಾತನ ಧರ್ಮವನ್ನು ಅವಮಾನಿಸಿದ್ದಾರೆ ಸನಾತನ ಧರ್ಮವನ್ನು ಅವಮಾನಿಸಿದರೆ ಮರಣದಂಡನೆ ವಿಧಿಸಲಾಗುವುದು ಶಾರುಖ್ ಖಾನ್ ಅವರನ್ನು ಕಂಡರೆ ಜೀವಂತವಾಗಿ ಸುಟ್ಟು ಹಾಕುತ್ತೇನೆ ಎಂದಿದ್ದರು ಮಹಂತ್ ಪರಮಹಂಸದಾಸ್ ಪಠಾಣ್ ಚಿತ್ರದ ಬೇಷರಂ ರಂಗ್ ಹಾಡಿನಲ್ಲಿ ದೀಪಿಕಾ ಪಡುಕೋಣೆ ಕೇಸರಿ ಬಣ್ಣದ ಬಿಕಿನಿ ಧರಿಸಿರುವುದು ವಿವಾದಕ್ಕೆ ಗ್ರಾಸವಾಗಿದೆ ಯೂಟ್ಯೂಬ್ನಲ್ಲಿ ಬೇಷರಂ ರಂಗ್ ಹಾಡು ನೂರು ಮಿಲಿಯನ್ಗೂ ಅಧಿಕ ವ್ಯೂಸ್ ಪಡೆದುಕೊಂಡಿದೆ